ಹೂವನ್ನು ಎರಚೋದು ಒಂದು ಟೀಮ್ಗೆ, ಮತ್ತೊಂದು ಟೀಮ್ ಹೂವನ್ನು ಎರಚುತ್ತೆ, ಹೂವಿನ ಗುದ್ದಾಟ ಇರುತ್ತೆ. ಸಗಣಿ ಎರ್ಚಿದ್ರೆ ಸಗಣಿ ಎರ್ಚಿರ್ತಾರೆ, ಅದು ಸಗಣಿ ಆಟ ಆಗ್ತಿರುತ್ತೆ. ಈಗ ರಾಜ್ಯ ರಾಜಕಾರಣದಲ್ಲಿ ಅಗ್ರಣಗಳ ಎರಚಾಟ ಆಗ್ತಿದೆ, ಕೆಸರೆರಚಾಟ ಆಗ್ತಿದೆ, ರಾಜ್ಯದ ಮಾನ ಮರ್ಯಾದೆ ಮೊರಾಬಟ್ಟೆ ಆಗ್ತಿದೆ. ಇನ್ನೊಂದು ವಿಚಾರ ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಿದ್ದಿಗೆ ಬಿದ್ದಂಗೆ ಗುದ್ದಾಡ್ತವ್ರೆ. ಏಯ್, ನಮ್ಮದೇ ಹೊಸ ಕಾನೂನು, ನಿಮ್ಮ ಕಾನೂನು ನಾವ್ಯಾಗೆ ಪಾಲನೆ ಮಾಡಬೇಕು ಅನ್ನೋ ದಾಟಿಲಿ. ನೀಟ್ ಎಕ್ಸಾಮನ್ನು ನಾವು ಮಾಡಲ್ಲ, ಕ್ಯಾನ್ಸಲ್, ನಮ್ಗೆ ಸಪ್ರೇಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾಲ್ಕು ನಿರ್ಣಯಗಳನ್ನು ಅದು ಸೇರಿದಂತೆ ಪಾಸ್ ಮಾಡಿದ್ದಾರೆ. ಅಷ್ಟಕ್ಕೂ ಏನು ಆ ಕೇಂದ್ರದ ವಿರುದ್ಧ ನಾಲ್ಕು ನಿರ್ಣಯಗಳು ರಾಜ್ಯ ಸರ್ಕಾರ ಮಾಡಿರೋದು ಅಂದರೆ, ರಾಜ್ಯಕ್ಕೆ ನೀಟ್ ಬೇಡ ಅಂತ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ. ನೀಟ್ ಬೇಡ ನಮಗೆ, ಎಂಟ್ರೆನ್ಸ್ ಎಕ್ಸಾಮ್ ಮೆಡಿಕಲ್ ಬೇಡ ನಮಗದು. 1971 ಜನಗಣತಿ ಆಧಾರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ. ಇವತ್ತು ಜನ ಜಾಸ್ತಿ ಆಗವರೆ ಇವತ್ತಿನ ಆಧಾರದಲ್ಲಿ ಪುನರ್ವಿಂಗಡಣೆ ಆಗಬೇಕು, 71 ಆಗಲಿ ಅಂತ ಕೇಳ್ತವ್ರೆ. ಇದು ಒಪ್ಪುವಂಥದ್ದಾ ಬಿಡಿ, ಕಾಂಗ್ರೆಸ್ ಸರ್ಕಾರ ಒಪ್ಪಂಗಿಲ್ಲ. ಇವತ್ತು ಜನ ಒಂದು ಕಡೆ ಜಾಸ್ತಿ ಇದೆ, ಬೇರೆ ಬೇರೆ ವ್ಯತ್ಯಾಸಗಳಿದೆ, ಆದರೂ 71 ಜನಗಣತಿ ಆಧಾರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಅಂತಂದ ಕೇಳೋರೆ. ಒಂದು ದೇಶ ಒಂದು ಚುನಾವಣೆ ಬೇಡ ಅನ್ನೋದು ವಿರುದ್ಧ ನಿರ್ಣಯ. ಅಂದರೆ ಲೋಕಸಭೆ ವಿಧಾನಸಭೆ ಒಟ್ಟಿಗೆ ಚುನಾವಣೆ ಮಾಡೋಕ್ಕಂಜ ಇದಿತ್ತು, ಅದು ಬೇಡ ಅಂತ ಅದಕ್ಕೂ ನಿರ್ಣಯ ಮಾಡಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿಗೆ ನಿರ್ಣಯ ಮಾಡಿದ್ದಾರೆ, ಒಟ್ಟು 4. ಅದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ, BJP ಏನು ಹೇಳ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಈಗ ಫಸ್ಟು ನೀಟ್ ತಗೋತೀನಿ. ನೀಟ್ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದ್ದಾರೆ, ನೀಟ್ ವಿರುದ್ಧ ವಿಧಾನಸಭೆ ನಿರ್ಣಯ ಅಂಗೀಕಾರ ಆಗಿದೆ. ಶರಣಪ್ರಕಾಶ್ ಪಾಟೀಲ್ ಮಂಡಿಸಿದ್ದಾರೆ, ನೀಟ್ ವ್ಯವಸ್ಥೆಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ನೀಟ್ ಬದಲಾಗಿ ರಾಜ್ಯದ್ದೇ ಆದ ಪರೀಕ್ಷಾ ವ್ಯವಸ್ಥೆ ಜಾರಿಗಿದೆ, ನೀಟ್ ಪರೀಕ್ಷೆಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿದೆ, ನಮ್ಮ ರಾಜ್ಯದಲ್ಲಿ ಹೊಸ ರಾಜ್ಯದ ವಿದ್ಯಾರ್ಥಿಗಳಿಗೆ ಸೀಟ್, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ನೀಟ್ ಅಕಾಡೆಮಿ ನಡೆಸ್ಕೊಂಡು ಆರಾಮಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಮಾತಾಡಿದ ನಾನು ಕೇಳಿಸ್ಕೊಂಡೆ. ಇವೆಲ್ಲ ನಿಲ್ಲದಿಲ್ಲ, ಇವೆಲ್ಲ ಇವು ನೀವೇನಾರು ಅಂದ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ ರಾಜ್ಯ ಕಾಂಗ್ರೆಸ್ ಅವರು, ಬಟ್ ಇದು ನಿಲ್ಲದಿಲ್ಲ, ಇದು ಸ್ಟ್ಯಾಂಡ್ ಆಗಲ್ಲ, ಇದು ಬಿದೋಗ್ಬಿಡ್ತಿದ್ದು ಅಂತ ನೀಟ್ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಏನು ನಿರ್ಣಯ ಅಂಗೀಕಾರ ಆಗಿದೆಯಲ್ಲ, ನಿಲ್ಲಲ್ಲ ಇದು, ಸ್ಟ್ಯಾಂಡ್ ಆಗಲ್ಲ ಇದು ಅಂತ ಅವರೇ ಹೇಳ್ಬಿಟ್ಟವ್ರೆ. ಪ್ರದೀಪ್ ಈಶ್ವರ್ ಅವ್ರು ಹೇಳಿದ್ಮೇಲೆ ಮುಗಿದು, ಫೈನಲ್, ನಿಲ್ಲಲ್ಲ. ಇನ್ನು ಎರಡನೇದು, ಒಂದು ರಾಷ್ಟ್ರ ಒಂದು ಚುನಾವಣೆ ಬೇಡ ಅನ್ನೋದಕ್ಕೂ ವಿರುದ್ಧ ಕೂಡ ನಿರ್ಣಯ ಇದು ಮಾಡಿದ್ದಾರೆ. ದೇಶದ ಪ್ರಜಾಸತ್ತಾತ್ಮಕ ಹಾಗೂ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ, ವಿಧಾನಸಭೆಗಳಿಗೆ ಅವುಗಳದ್ದೇ ಆದ ಅಧಿಕಾರಾವಧಿ ಇದೆ, ಏಕರೂಪ ಚುನಾವಣೆಯಿಂದ ಸ್ಥಳೀಯ ಕಾಳಜಿಗಳ ನಿರ್ಲಕ್ಷ್ಯ ಆಗುತ್ತೆ, ಸರ್ಕಾರದ ಉತ್ತರದಾಯಿತ್ವದಂತಹ ಸಮಸ್ಯೆ ತಲೆದೋರಬಹುದು. ಈ ವಿಷಯ ಸ್ವಲ್ಪ ಇಲ್ಲೆಲ್ಲ ಮಿಸ್ಟೇಕ್ ಮಾಡ್ಕೊಂಡವರು. ಇವರು 1999 ಒಟ್ಟಿಗೆ ಚುನಾವಣೆ ಆಗುತ್ತೆ, ಲೋಕಸಭೆ ವಿಧಾನಸಭೆ, ಅವತ್ತು ಕಾಂಗ್ರೆಸ್ 18 MP ಗೆಲ್ಲುತ್ತೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಅವತ್ತು ರಾಜ್ಯದಲ್ಲಿ SN ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ. ಒಟ್ಟಿಗೆ ಚುನಾವಣೆ ಆದಾಗ, ಈಗ ರಾಜ್ಯ ವಿಧಾನಸಭೆ ಜೊತೆ ಚುನಾವಣೆ ಆಗಿದರೆ, ರಾಜ್ಯದ ಬೊಮ್ಮಾಯಿ ಯಡಿಯೂರಪ್ಪ ಸರ್ಕಾರದ ಅವಧಿಯ ಭ್ರಷ್ಟಾಚಾರ 40% PCM ಎಲ್ಲ ಸೇರಿ ಲೋಕಸಭೆಗೂ ಗುನ್ನ ಇಟ್ಟಿರೋ ಜನ. ನರೇಂದ್ರ ಮೋದಿ ಒಳ್ಳೆಯವರು ಅಂದ್ಬಿಟ್ಟು ಇಲ್ಲಿ ಲೂಟಿ ಮಾಡ್ತಿರೋ ಜನ ಓಟ್ ಹಾಕ್ತಿರಲ್ಲ, ಈ ಓಟ ಅಲ್ಲಿಗೆ ಬಿದ್ದಿರೋದು. ಹಾಗಾಗಿ ಒನ್ ನೇಷನ್ ಒನ್ ಪೋಲ್ ಆದರೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ಗೆ ಪೂರಕ ಅದು ಸ್ಟೇಟಲ್ಲಿ ಇಂದಿನ ಎಲೆಕ್ಷನ್ಗಳನ್ನ ನೋಡಿದ್ರೆ. ಬಟ್ ಬೇಡ ಅಂತಿದ್ದಾರೆ, ಕರ್ನಾಟಕ ಬೇಡ ಅಂದ ತಕ್ಷಣ ಆಗಲ್ಲ. ಅದೊಂದು ವಿಷಯ ಗೊತ್ತಿರಲಿ, ಒಡಿಶಾದಲ್ಲಿ ಟೈಮ್ ಚುನಾವಣೆ ಆಗುತ್ತೆ ಲೋಕಸಭೆ ಮತ್ತು ವಿಧಾನಸಭೆ, ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಒಟ್ಟಿಗೆ ಆಗುತ್ತೆ, ತೆಲಂಗಾಣ ಒಟ್ಟಿಗೆ ಆಗ್ತಿತ್ತು, ಅವ್ರೊಂದು ಸ್ವಲ್ಪ ಅರ್ಲಿಗೆ ಹೋಗ್ಬಿಟ್ರು ಒಂದು 6-7 ತಿಂಗಳು. ಇನ್ನು 6 ತಿಂಗಳು ಆದಮೇಲೆ ಈಗ ಇನ್ನೇನೋ ಅಕ್ಟೋಬರ್ಗೆ ಮಹಾರಾಷ್ಟ್ರ ಬರ್ತಾ ಇದೆ, ಹರಿಯಾಣ ಬರ್ತಿದೆ, ಬಹುಮತದ ಮೇಲೆ ನಿರ್ಧಾರ ಆಗುವಂಥ ವ್ಯವಸ್ಥೆ, ಬಹುಮತದ ಲೆಕ್ಕಾಚಾರದಲ್ಲಿ ಹೋಗಬೇಕು. ಯಾಕೆಂದರೆ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರು, ಕಟ್ಬಿಟ್ಟವ್ರು ಅವರು ಕಟ್ಟಿದ್ರು, BJP ಮ್ಯಾನಿಫೆಸ್ಟೋ ಇತ್ತು, ರಾಮ ಮಂದಿರ ಕಟ್ಟುವೆವು ನಾವು, ರಾಮ ಮಂದಿರ ಕಟ್ಟುವೆವು ನಾವು, ಮಂದಿರವ ಕಟ್ಟುವೆವು ಅಂತಿದ್ರು, ಕಟ್ಟಿದ್ರು ಅವರು. ಈಗ ಒಂದು ದೇಶ ಒಂದು ಚುನಾವಣೆ ಮಾಡ್ತೀನಿ ಅಂತಂದವ್ರು ಹೆಚ್ಚು ಕಮ್ಮಿ ಮಾಡ್ತಾರೆ, ಆದರೆ ಮಾಡಬಾರ್ದು ಅನ್ನೋ ನಿರ್ಣಯ ಇವ್ರದ್ದಿದೆ. ಇನ್ನು ಜನಗಣತಿ ಆಧಾರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ 2026 ಹಾಗೂ ಅದರ ನಂತರ ಹೊಸ ಜನಗಣತಿ ನಡೆಯಲಿದೆ, ಅದರ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ನಡೆಸಬಾರದು, ಜನಸಂಖ್ಯೆಯನ್ನು ಆಧರಿಸಿ ಲೋಕಸಭಾ ಸ್ಥಾನ ಹೆಚ್ಚಿಸಲಾಗುತ್ತದೆ, 1921 ಜನಗಣತಿಯನ್ನು ಆಧರಿಸಿ ವಿಧಾನಸಭೆ ಸಂಖ್ಯೆ ಹೆಚ್ಚಿಸಬೇಕು, ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ನಿರ್ಣಯ ಮಂಡಿಸಿದ್ದಾರೆ. ಇದು ನಡೆಯಲ್ಲ ಅಂದರೆ ಹೆಚ್ಚು ಕಮ್ಮಿ ಇವ್ರ ಪ್ರಕಾರ 1, 2, 3, 4, 5, 50 ವರ್ಷದ ಹಿಂದಿನ ಜನಗಣತಿ ಆಧಾರದ ಮೇಲೆ ನಡೆಸಿ ಅಂತವ್ರೆ, ಸಾಧ್ಯವೇ ಇದು? ಅಸಾಧ್ಯ. ಬೆಂಗಳೂರಲ್ಲಿ ಅವತ್ತು 30 ಲಕ್ಷ ಜನ ಇರಲ್ಲ, 30-35 ಲಕ್ಷ 40 ಲಕ್ಷ ಜನ ಇರಲ್ಲ 71 ಅವಧಿನಲ್ಲಿ, 71
ಅದರ ಆಧಾರದ ಮೇಲೆ ಮಾಡಿ ಅಂತವ್ರೆ, ಅದನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಏಕೆಂದರೆ ಈ ಥರ ರೇರ್ ಕೇಸ್ ಇರ್ಬೋದೇನೋ, ಈ ಥರ ನೀವು ಪುನರ್ವಿಂಗಡಣೆ ಮಾಡಿ 71 ಇಸ್ವಿ ಜನಸಂಖ್ಯೆ ಜನಗಣತಿ ಆಧಾರದಲ್ಲಿ ಅಂತ, ಇದು ಕೂಡ ಹೆಚ್ಚು ಕಮ್ಮಿ ರಿಜೆಕ್ಟ್. ಇನ್ನು ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ನಿರ್ಣಯ, ಏನು ಅನುಸೂಚಿತ ಬುಡಕಟ್ಟು ಜನರಿಗೆ ಸಿಗುವ ಸವಲತ್ತು ಸಿಗ್ತಿವೆ ಆ ಸವಲತ್ತುಗಳು ಅರಣ್ಯವಾಸಿಗಳಿಗೂ ಕಲ್ಪಿಸಬೇಕು, ಈ ಕುರಿತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ನಿರ್ಣಯ. ಇದಾಗ್ಬೋದೇನೋ ಅಷ್ಟೇ, ಆದರೆ ಒನ್ ನೇಷನ್ ಒನ್ ಪೋಲ್ನ ಹೆಚ್ಚು ಕಮ್ಮಿ ಅವ್ರು ಮಾಡೋಕೆ ಕೊಡ್ತಾರೆ. ಜನಗಣತಿ 71 ಲೆಕ್ಕಾಚಾರದಲ್ಲಿ ಮಾಡಿ ಅಂತಾರೆ, ಅದು ಅಸಾಧ್ಯವಾಗ್ಬೋದು. ನೀಟ್ ಕ್ಯಾನ್ಸಲ್ನ ನಮ್ಮ ಪ್ರದೀಪ್ ಈಶ್ವರೇ ಒಪ್ತಾ ಇಲ್ಲ. ಈಗ ಪ್ರದೀಪ್ ಈಶ್ವರೇ ಒಪ್ತಾ ಇಲ್ಲ ಅಂದರೆ ಇದು ಜಾರಿ ಆಗಲ್ಲ, ಸಾಧು ಆಗಲ್ಲ ಅಂತ. ಎಸ್ ವಿಜಯ್ ಸರ್, ನೀಟ್ ವಿಚಾರಕ್ಕೆ ಬಂದರೆ ಸರ್ಕಾರ ನೀಟ್ ಕೋಚಿಂಗ್ ಹೋಗ್ತಿದ್ದಾನೆ ಈಗ, ಅವಶ್ಯ ಇರಲಿ, ನೀಟ್ ವಿಚಾರಕ್ಕೆ ಬರೋಣ. ಆ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರ ಈಗೇನು ನಿರ್ಣಯ ಕೈಗೊಳ್ತಾ, ಅದು ಒಂದು ರೀತಿಯ ವ್ಯವಸ್ಥೆಗೆ ಒಳಪಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೇದು ಅಂತ ಅನಿಸ್ತದೆ. ಅಂದರೆ ಇಲ್ಲಿಯ ನೀಟು ಸ್ಟೂಡೆಂಟ್ಗಳಿಗೆ, ನಮ್ಮ ರಾಜ್ಯದ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಆ ವ್ಯವಸ್ಥೆಯನ್ನು ನೋಡಿದ್ರೆ ನಾವು ಅದನ್ನು ಒಪ್ಪಬಹುದು ಸರ್. ಇನ್ನು ಬೇರೆ ನಿರ್ಣಯಗಳು ಅಂದರೆ, ಇವರಿಗೆ ಮನಸ್ಸಿಗೆ ಬಂದಂಗೆ ನಿರ್ಣಯ ಕೈಗೊಂಡ್ರೆ ರಾಜ್ಯದ ಜನರು ಒಂದಿಷ್ಟು ಗಲಿಬಿಲಿ ಆಗ್ತಾರೆ, ಕನ್ಫ್ಯೂಷನ್ಸ್ ಜಾಸ್ತಿ, ಏನಾಗುತ್ತೆ ಏನಿಲ್ಲ ಅನ್ನೋದು. ಬಟ್ ನೀಟ್ ವಿಚಾರ ಮಾತ್ರ ಅದನ್ನು ಒಪ್ಪೋದು. ಇನ್ನು ಉಳಿದು ಕಾಯ್ದೆ ಏನು ಜಾರಿಗೆ ತರಬೇಕು ಅಂತ ಏನು ನಿರ್ಣಯ ಕೈಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದಿಷ್ಟು ಗಂಭೀರವಾದ ಚರ್ಚೆ ಇನ್ನೂ ಆಗಬೇಕು. ಕೇಂದ್ರ ಸರ್ಕಾರ ಇನ್ನೊಂದು ರೀತಿಯಾದಂಥ ನಿರ್ಣಯಗಳ ಕೈಗೊಂಡ್ರೆ ಏನಾಗುತ್ತೋ ಗೊತ್ತಿಲ್ಲ ಸರ್. ವಿನಾಯಕ್ ಸರ್, ಒಂದು ದೇಶ ಒಂದು ಚುನಾವಣೆ, ಅದಕ್ಕೊಂದು ಸಮಿತಿ ಮಾಡಿದರೆ, ಆ ಸಮಿತಿ ಸಭೆಗಳನ್ನ ಮಾಡ್ತಾ ಇದೆ, ಅದಕ್ಕೊಂದಿಷ್ಟು ಪೂರಕವಾದ ಅಂಶಗಳು ಹೇಳ್ತಾ ಇದ್ರೆ, ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ರೆ. ಬಟ್ ಏನಂತಂದರೆ, ಈ ಇದಕ್ಕಿದ್ದಂಗೆ ಯಾಕೆ ಇಷ್ಟು ಅರ್ಜೆಂಟು? ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದಲ್ಲಿ ಏನಿದೆ, ಆ ಪಾಸಲ್ಲಿ ಬಿಲ್ಲಲ್ಲಿ ಏನಿದೆ ಸಂಪೂರ್ಣ ಓದಿ ಅದಾದ ನಂತರ ಒಂದು ಬಿಲ್ಲನ್ನು ಇವರು ನಿರ್ಣಯ ತಗೊಂಡ್ಲಲ್ಲ, ಯಾಕಂದ್ರೆ ಇಷ್ಟು ಅರ್ಜೆಂಟ್ ಯಾಕೆ ಅಂತ. ಒಂದು ದೇಶ ಒಂದು ಚುನಾವಣೆ ಆದರೆ ಕೋಟ್ಯಾಂತರ ರೂಪಾಯಿ ಹಣ ಉಳಿಯುತ್ತೆ ಸರ್ ದೇಶಕ್ಕೆ ಅಲ್ವಾ, ಚುನಾವಣೆ ಆಯೋಗಕ್ಕೆ ಕೆಲಸ ಕಡಿಮೆ ಆಗುತ್ತೆ. ಬಟ್ ಚುನಾವಣೆಗೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಈಗ ಪ್ರತಿಯೊಂದು ರಾಜ್ಯಕ್ಕೆ ದೇಶಕ್ಕೆ ಮಾಡಿದಾಗೆಲ್ಲ, ಅದು ಬೆಸ್ಟ್ ಅಂತ. ಬಟ್ ನೀಟ್ ಬಟ್ ಇವರೇನು ನಿರ್ಣಯ ತಗೊಂಡ್ರು ಅದು ಆಗಲ್ಲ ಸರ್ ಸದ್ಯದ ಮಟ್ಟಿಗೆ. ಪ್ರದೀಪ್ ಈಶ್ವರ್ ಹೇಳಿದ್ರು ಅದೇ ಆಗಲ್ಲ ಸದ್ಯಕ್ಕೆ. ಏನು ಅಂತಂದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಮೊನ್ನೆ ಆಯ್ತು, ಬಿಹಾರದ ಪಶ್ಚಿಮಗಳೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಆ ಒಂದು ಕಾರಣಕ್ಕೆ ನಾವು ನೀಟನ್ನು ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಬಟ್ ರಾಜ್ಯದಲ್ಲಿ ನಡೆದಂಥ ಯಾವ ಎಕ್ಸಾಮಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ, ಇದು ಇದುವರೆಗೂ ಆಗಿದೆಯಲ್ಲ. ಪಿ ಎಸ್ ಎಲ್ ಆಗಿದೆಯಲ್ಲ ಸರ್ಕಾರ, ಹಿಂದಿನ ಸರ್ಕಾರ ಅದೇ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಲ್ಲಿ ಆಗ್ತಿರುತ್ತೆ, ಬಟ್ ಅದು ಕಾಮನ್ ಆಗಿದೆ. ನಮ್ಮ ಕರ್ನಾಟಕ ಸ್ಟೇಟ್ ಸಪರೇಟ್ ಸಿಇಟಿ ಈ ಬೇಸ್ ಮೇಲೆ ಹೋದ್ರೆ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಕಾಂಪೀಟ್ ಮಾಡಬಹುದಾ? ನಮ್ಮ ಸೀಟ್ಗಳು ಬೇರೆಯವ್ರ ಅವಕಾಶ ಬರ್ತಾರೆ ಹೌದು, ನಮ್ಮ ಹುಡುಗರು ನೀಟ್ ಕರೆಕ್ಟ್ ಆಗಿ ಒಳ್ಳೆ ರ್ಯಾಂಕಿಂಗ್ ಬರೆ ಬೇರೆ ಸೀಟಲ್ಲಿ ಹೋಗಿ ತಗೋಬಹುದಲ್ಲ ಸರ್. ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಯಾರು ಜನರು ಇರ್ತಾರೆ ಅವ್ರಿಗೆ ರ್ಯಾಂಕ್ ಸಿಕ್ಕೇ ಸಿಗುತ್ತೆ, ಅವ್ರು ಡಿ ಸಿ ಆಗ್ತಾರೆ, ಐ ಪಿ ಎಸ್ ಆಗ್ತಾರೆ, ಐ ಎಸ್ ಆಗ್ತಾರೆ. ಬಟ್ ಹಂಗೆ ಅಲ್ಲ ಇದು ಕೂಡ. ಅಂದ್ರೆ ಇದೇನಾಗತ್ತೆ, ಟೀಮ್ ಇಂಡಿಯಾ ಇಂದ ರಣಜಿ ಬಂದಂಗೆ ಇದು. ಹೌದು, ಟೀಮ್ ಇಂಡಿಯಾ. ಹೌದೌದು, ಸ್ಟೇಟ್ ನಾವು ಎಕ್ಸಾಮ್ ಮಾಡ್ಕೋತೀವಿ ಅಂದ್ರೆ ಮತ್ತೆ ರಣಜಿ ಬಂದಂಗೆ ನಮ್ಮ ವಿದ್ಯಾರ್ಥಿಗಳು ಈಗ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋ ಅವಕಾಶ ಇದೆ. ಹೌದು, ಟೀಮ್ ಇಂಡಿಯಾ ಕ್ವಾಲಿಫೈ ಆ ಲೆಕ್ಕಾಚಾರ. ನೀಟು ರಣಜಿ ಆಡಿದ್ಮೇಲೆ ನೀಟ್ ಬಿಟ್ಬಿಟ್ಟು ನಾವು ಮತ್ತೆ ನಮ್ಮ ಸ್ಟೇಟ್ಗೆ ಬರ್ತೀವಿ ಅಂದ್ರೆ ರಣಜಿ ಆಡ್ದಂಗೆ ಸಾಯವರೆಗೂ ರಣಜಿ ಆಡ್ತಾನೆ ಇರ್ಬೇಕು ಸರ್, ಚಾನ್ಸ್ ಸಿಕ್ಕಾಗ ಹೋಗೋದಷ್ಟೇ. ನೀಟು ಟೀಮ್ ಇಂಡಿಯಾ, ಹೌದು, ಸ್ಟೇಟ್ ಟು ರಣಜಿ ಟೈಪ್. ಬಟ್ ಓಕೆ, ಅರಣ್ಯ ಅದು ಒಂದು ಆಗ್ಲೇಬೇಕು, ಅದೆಲ್ಲ ನೋಡಿದ್ರೆ ಸವಲತ್ತು ಎಲ್ಲರಿಗೂ ಸಿಗ್ಬೇಕು ಅನ್ನೋದಿದೆ. ಕ್ಷೇತ್ರ ಪುನರ್ವಿಂಗಡಣೆ ಸರ್, ಅದು 71 ಅಂತ ಇದೆ ಪಕ್ಕನಾದ್ರು. ಪಕ್ಕ ಸರ್, ಪಕ್ಕ. ಗೌರ್ಮೆಂಟ್ ಏನ್ ಮಾಡಿದೆ ಅದೇ ಇದೆ. 71 ಜನಗಣತಿ ಆಧಾರ ಅಂತಂದ್ರೆ, 71 ಜನಗಣತಿ ಅಂದ್ರೆ ಅರ್ಧಕ್ಕರ್ಧ ಜನ ಸತ್ಯ ಹೋಗೋರ್ಲ ವಿನಾಯಕ್ ಇವರ, ಅದೊಂದು ಕತೆ. ಆ ಜನಸಂಖ್ಯೆ ಅವತ್ತು ಇಷ್ಟು ಕೋಟಿ ಅಲ್ಲಿತ್ತು ನಮ್ಮಲ್ಲಿ. ಹೌದು ಹೌದು, ಅಷ್ಟಿರ್ಲಿಲ್ಲ, ಇಷ್ಟು ಕೋಟಿ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಹೌದು. ಸೀಟ್ ಕಡಿಮೆ ಆಗತ್ತೆ ಅನ್ನೋ ಕಾರಣಕ್ಕೂ ಮತ್ತೊಂದು ಕಾರಣಕ್ಕೂ ಹಳೆ ಎಂಪ್ಲಾಯ್ ಅದನ್ನೇ ಮಾಡಿ ಅಂದ್ರೆ ಹೆಂಗೆ ಅಂತ. ಇವ್ರು ಅದೇ ಸರ್, ರೋಡ್ ಮರ ಕಡಿಬೇಕು ಅನ್ನೋ ಕಾರಣಕ್ಕೆ ನಾವು ರೋಡ್ ಸಿಗ್ತೇ ಇರಲಿ, ಟೂಲ್ ಏನೇ ಇರಲಿ ಅಂದ ಅದೇನು. ಹೌದು, ಒಂದು ಡೆವಲಪ್ಮೆಂಟ್ ಬೇಕು ಅಂದ್ರೆ ಮರ ಕಡಿಬೇಕಾಯ್ತದೆ, ರೋಡ್ ಅಗಲಬೇಕು, ಬೇಗ ಬೇಗ ಬೇಕು ಅಂತಂದ್ರೆ. ಬಟ್ 1971 ಆಧಾರ ಜನಗಣತಿ ಆಧಾರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಅಂದ್ರೆ ರೈಟ್ ಆರ್ ರಾಂಗ್? ರಾಂಗ್ ಸರ್, ಆಕ್ಚುಲಿ ಬೇಕಾದ್ರೆ ಅಪ್ಡೇಟ್ ಬೇಕಲ್ಲ. ಜನಗಣತಿ ಹೆಂಗಿರುತ್ತೆ ಅದರಂಗೆ ನಾವು ಕ್ಷೇತ್ರವನ್ನ ಪುನರ್ವಿಂಗಡಣೆ ಮಾಡಬೇಕಾಗತ್ತೆ. ಲೋಕಸಭಾ ಆಗಿರ್ಬೋದು, ಹಾಗೆ ವಿಧಾನಸಭಾ ಕ್ಷೇತ್ರಗಳನ್ನ ನಾವು ಹೆಚ್ಚಿಗೆ ಮಾಡ್ಕೊಂತ ಹೋಗಬೇಕಾಗತ್ತೆ. ನಾವು ಹಿಂದಿನ ಡಾಟಾ ತಗೊಂತ ಹೋದ್ರೆ ಕ್ಷೇತ್ರ ಹಂಗೆ ಇರುತ್ತೆ, ಹೆಚ್ಚಿಗೆ ಆಗಲ್ಲ. ಜನಸಂಖ್ಯೆ ನಿಯಂತ್ರಣ ಆಗಿದೆ, ಉತ್ತರ ಭಾರತದ ಜನಸಂಖ್ಯೆ ನಿಯಂತ್ರಣ ಆಗ್ಲಿಲ್ಲ ಅಂತ. ಈಗ ನಮ್ಮವರೆಗೂ 2 ಜಾಗದಲ್ಲಿ 4-5 ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾಗತ್ತೆ ಮಕ್ಕಳನ್ನ. ಹಂಗೆ ಸರ್, ಹೌದು.
ಈಗಿರೋ ಸಂಖ್ಯೆ ರಾಜಕಾರಣಿಗಳು ನಮ್ಮನ್ನ ಏನು ಉದ್ಧಾರ ಮಾಡ್ತಾವ್ರೆ ಅಂತ, ಎಷ್ಟು ಜನ ಸಂಸದರು ಬಾಯಿ ಬಿಡ್ತಾವ್ರೆ ಲೋಕಸಭೆಯಲ್ಲಿ, 224 ಸದಸ್ಯ ಬಲ ವಿಧಾನಸಭೆಯಲ್ಲಿ ಎಷ್ಟು ಜನ ಜನಪರವಾಗಿ ಮಾತಾಡ್ತಾವ್ರೆ ಅಂತ. ಕರೆಕ್ಟ್. ಈಗ ಸಂಸದ ಸ್ಥಾನಗಳು ತಾನೇ ವೇರಿಯೇಷನ್ ಆಗದ್ ನಮ್ಗೆ. ಎಂಎಲ್ಎ ಏನು ವೇರಿಯೇಷನ್ ನಮ್ಮ ಕರ್ನಾಟಕದವ್ರೆ ಅಲ್ಲ, ಸ್ವಲ್ಪ ಅಲ್ಲಿ ಶಿವಾಜಿ ನಗರ 2 ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದೇನೋ, ಚಾಮರಾಜಪೇಟೆ 2 ಆಗ್ಬೋದೇನೋ, ಜಮೀರು ಜಮೀರ್ ಬ್ರದರ್ ಚಾಮರಾಜಪೇಟೆ ಅಕ್ಕಪಕ್ಕ ಎಂಎಲ್ಎ ಆಗ್ತಾರೆ ಅಂದ್ರೆ, ಲೈಕ್ ಚಿಕ್ಕಪೇಟೆ ಹೇಳ್ತಾರೆ ನಮ್ಮವರೇ ತಾನೇ ಆಗೋದಿಲ್ಲ, ನಮ್ಮ ಕರ್ನಾಟಕದವ್ರೆ, ಕ್ಷೇತ್ರ ಹೆಚ್ಚಾಗುತ್ತೆ ಅಷ್ಟೇ ಅಲ್ವಾ. ಲೋಕಸಭೆಗೆ ಸಮಸ್ಯೆ ಆಗತ್ತೆ ಅನ್ನೋದು ಇದು. ಲೋಕಸಭೆ ಎಂಪಿ ಗೆದ್ದೋದವರೆಲ್ಲ ವೇಸ್ಟು 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 ಅಂತ ತಾನೇ ಆಲ್ ಪಾರ್ಟಿ ಬಗ್ಗೆ ಹೇಳ್ತಿರೋದಿಲ್ಲ. ಹೌದು, ಈಗ ಪ್ರೂವ್ ಆಗ್ತಿದೆ ಸರ್ ಅಲ್ವಾ. ಹೌದು, ವೇಸ್ಟ್ ಎಂಪಿಗಳ ಅನುದಾನ ಬರಲ್ಲ, ಇವ್ರು ಮಾತಾಡಲ್ಲ ಅಂತ ನೆಕ್ಸ್ಟ್ ಏನಾಗಲ್ಲ ತಾನೆ, ಏನಾಗಲ್ಲ ಸರ್. ಬಟ್ ಆದ್ರೆ ನಮ್ಮ ಸೀಟ್ಗಳಿರಬೇಕು ಅನ್ನೋದು ಒಂದು ಕತೆ. ಸೀಟ್ಗಳಿರಬೇಕು ಅಂದ್ರೆ ಮನೇಲಿ ಸೀಟ್ಗಳು ಜಾಸ್ತಿ ಮಾಡ್ಕೋಬೇಕಾಗ ನಾವು. ಮಗನಿಗೆ ಸೀಟು ಅಂತಂದ್ರೆ ಮಕ್ಕಳು 2 ಜಾಗದಲ್ಲಿ 4 ಮಾಡ್ಕೋಬೇಕು. ಲೋಕಸಭೆಯ ಸೀಟ್ಗಳು ಹೆಚ್ಚು ಸಿಗ್ಬೇಕು ಅಂದ್ರೆ ವಿಧಾನಸಭೆ ಮತ್ತಷ್ಟು ಜಾಸ್ತಿ ಆಗ್ಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ಬೇಕು. ಜನಸಂಖ್ಯೆ ಜಾಸ್ತಿ ಆಗ್ಬೇಕು ಅಂದ್ರೆ 4-5 ಮಕ್ಕಳು ಮನೇಲಿ ಒಂದು 4-5 ಮಾಡ್ಕೋಬೇಕು ಮಕ್ಕಳುಗಳನ್ನ. ಆಗ ಜನಸಂಖ್ಯೆನೂ ಜಾಸ್ತಿ ಆಗುತ್ತೆ, ಸೀಟು ಹಂಗೆ ಸಿಗ್ತವೆ. ಬಟ್ ನನ್ಗೆ ಗೊತ್ತಿರಂಗೆ ಇದು ಕಾರ್ಯ ಸಾಧು ಅಲ್ಲ. 71 ಜನಗಣತಿ ಕರ್ನಾಟಕಕ್ಕೊಂದು ಆಂಧ್ರಾಗೊಂದು ಮಾಡೋಕ್ಕಾಗಲ್ಲ, ಮಾಡಲ್ಲ ಅದನ್ನ ಅವರು, ಅದು ಫಿಕ್ಸ್ ಅವ್ರು ಮಾಡೇ ಮಾಡ್ತಾರೆ. ಎರಡನೇದು ಒಂದು ನೇಷನ್ ಒಂದು ಪೋಲ್. ಬಿಜೆಪಿ ಅಂತ ನರೇಂದ್ರ ಮೋದಿ ಇದುವರೆಗೂ 10 ತಳದ ನಿರ್ಧಾರ ನೋಡಿದ್ರೆ ಹೇಳಿದೆ ಕೇಳಿದ್ರೆ ನೀರಿನ ಮೂವ್ ಮಾಡಿರ್ತಾರೆ, ಹೆಚ್ಚು ಕಮ್ಮಿ ಅದನ್ನು ಮಾಡ್ಕೊಬಿಡ್ತಾರೆ. ಇನ್ ನೀಟ ಸೂಪರ್ ಸ್ಟಾರ್ ಪ್ರದೀಪ್ ಈಶ್ವರ್ ಹೇಳೋರು ಇದಾಗಲ್ಲ ಅಂತ ಇವೆಲ್ಲ ಬಿದೋಗ್ಬಿಡ್ತೇವೆ ಕೋರ್ಟಲ್ಲಿ. ಇನ್ನೊಂದು ನೋಡಿ ಸರ್, ಇವರು ಕೇಂದ್ರ ಸರ್ಕಾರದ ನಿರ್ಣಯಗಳನ್ನ ಇವರು ತಿರಸ್ಕಾರ ಮಾಡ್ತಾರೆ ಅಂದ್ರೆ ನೀತಿ ಆಯೋಗದ ಸಭೆ ನಡೀತಾ ಇದೆ, ಇವ್ರು ಯಾಕೆ ಹೋಗಲ್ಲ, ಬಜೆಟ್ ಅಲ್ಲಿ ನಮ್ಗೆ ಅನುದಾನ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಹೇಳ್ತಾರೆ, ಟೀಕೆ ಮಾಡ್ತಾರೆ, ಇವರು ಕೇಳ್ಬೋದಲ್ಲ ನೀತಿ ಆಯೋಗದ ಸಭೆ. ಏನಾಗುತ್ತೆ, 4 ಜನ ಅಣ್ಣತಮ್ಮದಿರು ಜಗಳ ಆಡ್ತಿರ್ತಾರೆ, ನನ್ಗೆ ಆ ಪಾಲು ಬೇಕು, ನಂದು ಇಷ್ಟೆಕ್ರೆ ಬೇಕು, ನಂಗೆ ಇಷ್ಟೆಕ್ರೆ ಬೇಕು ಅಂತ. ಮೂರರಲ್ಲಿ ಒಬ್ಬ ಏನ್ ಮಾಡ್ತಾರೆ, ಅವನೊಬ್ಬ ಸರಿ ಇಲ್ಲ ಕರೆಕ್ಟ್ ನ್ಯಾಯ ಕೊಡಲ್ಲ ಅಂತ ಹೋದ್ರೆ ಏನ್ ಮಾಡ್ತಾರೆ, ಇರೋ 10 ಎಕರೆನ ಆ 3 ಜನನೇ ಹಂಚ್ಕೊಬಿಡ್ತಾರೆ. ಇವನು ಹೋಗಿ 2.5 ಎಕರೆ 2.5 ಎಕರೆ ಸಿಕ್ಕಿರೋದನ್ನು. ನೀವು ನ್ಯಾಯನೇ ಸರಿ ಇಲ್ಲ ಅಂತಂದ್ರೆ ಆಚೆ ಉಳ್ಕೊಂಡು ಏನ್ ಮಾಡ್ತಾರೆ, 3 ಜನ ಏನ್ ಮಾಡ್ತಾರೆ, 3 ಎಕರೆ 33% ಹಂಚ್ಕೊಂಡು ಹೋಗ್ತಾರೆ. ಗುರು ನೀನ್ ಬಂದಿಲ್ಲ, ನಿನ್ನ ಹಣೆ ಬರ ನೀನ್ ಹೋಗು ಅಂತ. ಅದೇ ತಾನೇ ಆಗೋದು, ಇಲ್ಲ ಬೇಡ ಗುರು ನಾವು 3 ಜನ ಇದೀವಲ್ಲ, 3 ಜನ 3-3 ಎಕರೆ ತಗೊಂಡು ಅವ್ನಿಗೆ 1 ಎಕರೆ ಕೊಟ್ಬಿಡೋಣ ಗುರು ಅಂತ ಹಿಂಗ್ ಮಾಡ್ತಾರೆ. ಅಲ್ಲ ಸರ್, ಅದೇ ಬಿಜೆಪಿ ಪ್ರತಿಭಟನೆಯನ್ನ ಅಲ್ಲಿದ್ದು ಸಲ್ಲಿಸುವುದು ದೊಡ್ಡತನ, ಅಲ್ಲಿಗೆ ಹೋಗದೆ ಸಲ್ಲಿಸುವುದು ದಡ್ಡತನ. ಪ್ರತಿಭಟನೆಯನ್ನ ಇಂತಹ ನೀತಿ ಆಯೋಗದ ಸಭೆಗಳಿಗೆ ಹೋಗಿ ಸಲ್ಲಿಸುವುದು ದೊಡ್ಡತನ, ಬುದ್ಧಿವಂತಿಕೆ. ಹೋಗದೆ ನಾವು ಪ್ರತಿಭಟಿಸುವುದು ದಡ್ಡತನ. ನಾವಲ್ಲಿ ಹೋಗಿ ಎಸ್ ಆ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಪ್ರತಿ ಸಭೆಯಲ್ಲಿ ನೀವು ಮಾಡ್ತಿರೋದ್ ರಾಂಗ್ ಮಿಸ್ಟರ್ ನರೇಂದ್ರ ಮೋದಿ, ನೀವು ಮಾಡ್ತಿರೋದ್ ರಾಂಗ್ ಮಿಸ್ಟರ್ ಅಮಿತ್ ಶಾ, ನೀವು ಮಾಡ್ತಿರೋದ್ ರಾಂಗ್ ಮೇಡಮ್ ನಿರ್ಮಲಾ ಸೀತಾರಾಮನ್ ಅಂತ ಹೇಳಬೇಕು. ಅಲ್ಲ ಸರ್, ನೀತಿ ಆಯೋಗದ ಸಭೆ ಕೇಂದ್ರ ಸರ್ಕಾರದ್ದು, ಎಲ್ಲ ರಾಜ್ಯಗಳ ಸಂಬಂಧಿಸಿದ್ದು ಹೋಗ್ಬೇಕು. ಸಿದ್ದರಾಮಯ್ಯ ಏನ್ ಕಾಂಗ್ರೆಸ್ ಸಿಎಂ ಅಲ್ಲ, ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಡಿಸಿಎಂ ಅಲ್ಲ, ಇಡೀ ರಾಜ್ಯಕ್ಕೆ ಸಿಎಂ ಡಿಸಿಎಂ. ಹೌದು, ಹೋಗ್ಬೇಕು, ರಾಜ್ಯವನ್ನ ಪ್ರತಿನಿಧಿ ಮಾಡ್ಬೇಕು, ನಮ್ಗೆ ಕೇಳ್ಬೇಕು. ಅಲ್ಲಿ ಅಲ್ಲಿಗೆ ಹೋಗಿ ಪ್ರತಿಭಟಿಸುವುದು ಬುದ್ಧಿವಂತಿಕೆ, ದೊಡ್ಡತನ. ಅಲ್ಲಿಗೆ ಹೋಗದೆ ನಾವು ಹೋಗಿಲ್ಲ, ನೀವು ಸರಿ ಇಲ್ಲ ನೀವು ಅಂತ ಕುತ್ಕೊಂಡ್ರೆ ದಡ್ಡತನ. ಗೊತ್ತಿಲ್ಲ ಡೋಣ, ರಾಜ್ಯ ಸರ್ಕಾರ 4 ಬಾಣಗಳನ್ನ ಶಾಖಗಳನ್ನ ಕೊಡ್ತಾ ಇದೀವಿ ಅಂತಿದ್ದಾರೆ. ಇದು ಶಾಖು ಅವ್ರಿಗ ಇವ್ರಿಗ. ನೀಟ್ ಕ್ಯಾನ್ಸಲ್ ಆಗ್ಬೇಕಾ, ನೀಟ್ ಬೇಡವ, ಅಂಡ್ ಒನ್ ನೇಷನ್ ಒನ್ ಪೋಲ್ ಆಗ್ಬೇಕಾ ಆಗ್ಬಾರ್ದ ಕಾಮೆಂಟ್ ಮಾಡಿ. ಜೊತೆಗೆ ಪುನರ್ವಿಂಗಡಣೆ 1971 ಜನಸಂಖ್ಯೆ ಆಧಾರದ ಮೇಲೆ ಆಗ್ಬೇಕಾ ಇಲ್ಲ ಪ್ರಸ್ತುತ ಜನಸಂಖ್ಯೆ ಆಧಾರದ ಮೇಲೆ ಆಗ್ಬೇಕಾ. ಅರಣ್ಯ ಹಕ್ಕು ಕಾಯ್ದೆ ಅದಾಗಿದೆ, ಅದು ಒಳ್ಳೇದೇ, ಅದು ಜಸ್ಟ್ ಮೂವ್ ಮಾಡೋಣ. ಈ 3 ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಒಳ್ಳೇದಾಗ್ಲಿ, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.